ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇನು ಮುಂದೆ ರಾಮನಗರ ಜಿಲ್ಲೆ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರ ಆದ್ರೆ ಘಟಾನುಘಟಿಗಳು ಸ್ಪರ್ಧೆ ಮಾಡುವಂತ ಕ್ಷೇತ್ರ ಕ್ಷೇತ್ರ ಜಿಲ್ಲೆ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂತ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ನಾನೇ ಮುಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ ಅನ್ನಲ್ಲಿ ಏನೋ ಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರ ಜೊತೆಗೆ ಬಿಜೆಪಿ ತಂದೆ ತರ್ತಿವಿ ಹಳೆ ಮುಸಿ ಭಾಗದಲ್ಲಿ ಮಾಡ್ತೀವಿ ಅಂತ ಸಿಪಿ ಯೋಗೇಶ್ವರ್ ಇಬ್ಬರಲ್ಲ ಒಬ್ರು ಅಷ್ಟೇ ಇಬ್ಬರಲ್ಲ ಯಾರೋ ಒಬ್ರು ಈಗ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಚನ್ಪಟ್ನ ಇಂದ ಈಗ ಏನಾಗಿತ್ತೆ ಕುಮಾರಸ್ವಾಮಿ ರಾಮನಗರ ಆಗಿರೋ ಯೋಗೇಶ್ವರ್ ಇಂದ ಇಂದಾಗಿರೆ ಮೂರ್ ಜನ ವಿಧಾನಸೌಧಕ್ಕೆ ಬರೋರು ಹೋಗ್ಬೋದಾಗಿತ್ತು ಕನಕಪುರದಿಂದ ಡಿ ಕೆ ಫಿಕ್ಸ್ ಎಸ್ ಚನ್ಪಟ್ನ ಇಂದ ಯೋಗೇಶ್ವರ್ ಅಥವಾ ಕುಮಾರಸ್ವಾಮಿ ಇಬ್ಬರಲ್ಲಾರೋ ಒಬ್ರು ಒಬ್ರೇ ಮತ್ತೆ ಇಬ್ರು ಒಂದೇ ಕ್ಷೇತ್ರ ಇಬ್ರು ಹೆಂಗ್ ಬರಕ್ ಸಾಧ್ಯ ಒಬ್ರ ಒಬ್ರ ತರ ಜನ ಕೆಲಸ ಇದು ದ್ವಿಸದಸ್ಯ ಕ್ಷೇತ್ರ ಅಲ್ಲ ಏಕ ಮೊದ್ಲಿತ್ತ ಅವಕಾಶ ಏಕ ಸದಸ್ಯ ಕ್ಷೇತ್ರ ಬಾರಿ ಕುತೂಹಲ ಇರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆಯ ನಾಲ್ಕರಲ್ಲಿ ಪ್ರಸ್ತುತವಾಗಿ ಮೂರು ಜನ ಜೆಡಿಎಸ್ ಡಿ ಎಸ್ ಎಂ ಎಲ್ ಎಗಳಿದ್ದಾರೆ ಒಬ್ರು ಕಾಂಗ್ರೆಸ್ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಬಹಳ ಸವಾಲು ನಿಮ್ ಜಿಲ್ಲೆ ನಾಕರಲ್ಲಿ ನೀವ್ ಗೆದ್ರ ಸಾಕಲ್ಲ ಉಳಿದಿರೋ ಗೆಲ್ಸ್ಬೇಕು ಆಗ ಕೆಪಿಸಿಸಿ ಅಧ್ಯಕ್ಷರ ಸಿ ಸಿ ಅಧ್ಯಕ್ಷರ ತಾಕತ್ತು ಅದು ಸಿ ಅಧ್ಯಕ್ಷರ ಶಕ್ತಿ ಅಂತ ಉತ್ತರ ಕರ್ನಾಟಕ ಸವಾಲ್ ಆಗ್ತವ್ರ ಅದೆಲ್ಲ ಮುಂದೆ ಕೌಂಟ್ ಬರುತ್ತೆ ನಿಮ್ ಜಿಲ್ಲೆಲೆ ಏನೂ ಮಾಡಕಾಗ್ಲಿಲ್ಲ ಹೊರ್ಗಡೆ ಏನ್ ಮಾಡಿರಿ ಅಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಏನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿಲ್ಲ ಇಲ್ಲ ಗೆಲ್ಲಾ ಮಟ್ಟಕ್ಕಿಲ್ಲ ಅಲ್ಲಿ ಕುಮಾರಸ್ವಾಮಿ ವರ್ಷ ಯೋಗೇಶ್ವರ ಹಾಗಾಗಿ ರಾಮನಗರ ಮಾಗಡಿ ಅನ್ನ ಕನಸುರಪುರ ಮೂರು ಕಂಡ್ರೆ ಅದು ಅವ್ರಿಗೂ ವೈಟೇಜ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಕ್ಕೂ ಸಿ ಎಸ್ಪಿಂಟ್ ಆಗಿರೋದಕ್ಕೂ ವೈಟೇಜ್ ಆ ದಿಸಲು ನಡೀತಾ ಇದೆ ನೋಡೋಣ ಈಗ ಮೊದಲ ಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ಕ್ಷೇತ್ರ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ ಸಾವಿರಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಜೆಡಿಎಸ್ ನಿಂದ ಎ ಮಂಜುನಾಥ್ ಗೆದ್ದಿದ್ರು ಬಾಲಕೃಷ್ಣ ಅವರ ವಿರುದ್ಧ ಗೆದ್ದಿದ್ರು ಬಾಲಕೃಷ್ಣ ಅವರ ತಂದೆ ಚೆನ್ನಪ್ಪನವ್ರ ಎಂ ಎಲ್ ಎ ಬಾಲಕೃಷ್ಣ ಅವರ ತೊಂಬತ್ನಾಲ್ಕರಲ್ಲಿ ಬಿಜೆಪಿ ಎಂ ಎಲ್ ಎ ಈ ಮಟ್ಟಕ್ಕಿತ್ತು ಅವ್ರನ್ನ ಸೋಲ್ಸಿ ಇವರು ಮಂಜುನಾಥ್ ಗೆದ್ರು ಬಾಲಕೃಷ್ಣ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತವ್ರೆ ಮಂಜು ಜೆಡಿಎಸ್ ಮಾಡ್ತವ್ರೆ ಬಿಜೆಪಿಯಿಂದ ಯಾರು ಏನು ಎತ್ತ ಪ್ರಸಾದ್ ಗೌಡ ರಂಗಧಾಮಯ್ಯ ಸೆಟ್ಟಿಂಗ್ ಎಮ್ ಎಲ್ ಸಿ ಆ ಕೇಳ್ತಾ ಇದ್ದಾರೆ ನೋಡ್ಬೇಕು ಪ್ರಸಾದ್ ಗೌಡ್ರ ರಂಗದಾಮಯ್ಯನ ಜಳ್ಳಿ ಕೃಷ್ಣ ಮತ್ತೆ ಇದಾಗ್ತಾರ ಬಿಜೆಪಿ ಒಂದ್ ಮೂವತ್ ಸಾವಿರ ಓಟ್ ಇದೆ ಆ ಓಟ್ ಪ್ರಬಲವಾಗಿ ಬಿಜೆಪಿ ಬಿಜೆಪಿ ತನ್ನ ವೋಟ್ ಅನ್ನು ಪಡೆದ್ರೆ ಯಾರು ಲಾಸ್ ಆಗುತ್ತೆ ಆಗ ಜೆಡಿಎಸ್ ಲಾಸ್ ಆಗುತ್ತೆ ಬಿಜೆಪಿ ತನ್ನ ಓಟ್ ಅನ್ನ ತಾನು ಪಡೆದ್ರೆ ಅದು ಜೆಡಿಎಸ್ ಲಾಸ್ ಆಗುತ್ತೆ ಅದು ಎಷ್ಟು ಪ್ರಮಾಣದ ಪಡೀತು ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸೋಲು ಇಲ್ಲಿಗೇನು ಬಿಜೆಪಿ ಗೆ ಆ ಸ್ಪಷ್ಟತೆ ಇಲ್ಲ ಪ್ರಸಾದ್ ಗೌಡ್ರು ಜೋರಾಗಿ ಓಡಾಡ್ತಾವ್ರೆ ಆದ್ರೆ ಗೆಲ್ಲೇಬೇಕು ಅನ್ನೋ ದಿಸೆಯಲ್ಲಿ ಆ ರಿಸಲ್ಟ್ ಕಾಣ್ತಾ ಇಲ್ಲ ಅಶ್ವಥ್ ನಾರಾಯಣ್ ಯಾರಪ್ಪ ಗಂಡ್ಸು ಯಾರಪ್ಪ ಗಣಸು ಯಾರಪ್ಪ ಗಣಸು ಅಂತಾರೆ ಅವರು ಕುತ್ಕೊಂಡ್ ಅಶ್ವಥ್ ನಾರಾಯಣ ಮಾಗಡಿ ಮಂಜುನಾಥ್ ಅವ್ರ ಜೊತೆ ಓಡಾಡೋದಕ್ಕಿಂತ ಜಾಸ್ತಿ ಒಂದು ಮೀಟಿಂಗ್ ಮಾಡಿ ಜಡ್ಡಿ ಕೃಷ್ಣಪ್ಪ ಪ್ರಸಾದ್ ಗೌಡ ರಂಗದಾಮಯ್ಯ ಅವರ ಮೂರ್ ಜನ ಕರೆದು ನೋಡ್ರಪ್ಪ ಹಿಂಗಿಂಗ್ ಮಾಡಣ ಅಂತ ಆ ಜಿಲ್ಲೆಯವರಾದಂತ ಯೋಗೇಶ್ವರ ಜೊತೆ ಕೂರ್ಸ್ಕೊಂಡು ನಾನೇ ಬರ್ತೀನಿ ಅಂತ ಅವರು ಅಲ್ಲ ಅವ್ರು ಇಲ್ಲಿಗೆ ಹ್ಮ್ ಮಾಗಡಿಗೆ ಗೆಲ್ಲದ್ದು ಮಲ್ಲೇಶ್ವರಂ ಬಿಟ್ಬಿಟ್ಟು ಯಾಕೆ ಸೋಲಾಕ್ ಯಾಕೆ ಮಂಗಡಿ ಮಲ್ಲೇಶ್ವರ ಅಶ್ವತ್ನಿಗೆ ಬೇಡ ನೀವ್ ಬೇರೆ ಕಡೆಗೆ ಹೋಗಿ ಅಂತ ಕೇಳಿದ್ದೇ ಹೈಕಮಾಂಡ್ ಅವರು ಯಾಕ್ರ ಸಿಟ್ಟಿದ್ದೀವಿ ಬಾಲಕೃಷ್ಣ ಕನಕಪುರದಿಂದ ಡಿ ಕೆ ಶಿವಕುಮಾರ್ ಸ್ವಾಮಿ ಆರ್ ಯೋಗೇಶ್ವರ್ ಬರ್ಲಿ ವಿಧಾನಸೌಧಕ್ಕೆ ರಾಮನಗರ ಇಂದ ನಿಖಿಲ್ ಅಥವಾ ಇಕ್ಬಾಲ್ ಅಥವಾ ಗೌತಮ್ ಬರ್ಲಿ ಮಾಗಡಿಯಿಂದ ಅಶ್ವಥ್ ನಾರಾಯಣ ಬರ್ಲಿ ಅಂತ ಬರ್ಲಿ ಅಂತ ಈಗ ಬಿಜೆಪಿ ಹೈಕಮಾಂಡ್ ಅವರು ನಾನ್ ನ್ಯೂಸ್ ಓದ್ತೇ ನಾವು ನ್ಯೂಸ್ ಮಾಡಿದ್ದು ಡೆಕಾನ್ ಹೆರಳಲ್ಲೇ ಬಂದಿತ್ತು ಆಯ್ತಾ ಆಗ್ತೀವಿ ಅಂತ ಅಶ್ವಥ್ ನಾರಾಯಣ ಅಶೋಕ್ ಆಮೇಲೆ ಅರವಿಂದ್ ಲಿಂಬಾವಳಿ ಇವೆಲ್ಲ ಕಾನ್ಫಡೆನ್ಸ್ ಚೇಂಜ್ ಮಾಡಾಕ ಹೇಳಿದಾರೆ ಅಂತ ಹಂಗಾರೆ ಅಶೋಕ್ ಅವರನ ಅಶ್ವತ್ಥ ನಾರಾಯಣ ಅಶೋಕ್ ಅವರನ್ನ ಕರ್ಕೊಂಡು ಹೋಗ್ಬಿಟ್ಟು ಕನಕ್ಪುರ್ಕ್ ಹಾಕಿ ಅಶ್ವಥ್ ನಾರಾಯಣ ಅವ್ರ ಕರ್ಕೊಂಡ್ ಬಂದ್ ಮಂಗಡಿ ಹಾಕಿ ಹಾ ಇನ್ನ ಯಾವುದೋ ಗೆಲ್ಲಕ್ ಆಗದಿರೋ ಅಂತ ಎಸ್ ಎ ಮಿಸ್ ಕ್ಷೇತ್ರಿಗೆ ಕೇಳಿ ನನ್ಮಗಳಿಗೆ ಶಿಫ್ಟ್ ಮಾಡ್ಸಿದಾರೆ ಆತರ ಆಮೇಲೆ ಸೀಟ್ ಟ್ರವಿನು ಚೇಂಜ್ ಮಾಡಿ ಅಂತ ಹೇಳಿದಾರಂತ ಬೆಂಗ್ಳೂರ್ ಹಂಗೆ ತಗೊಂಡ್ ಬೇಲೂರ್ಗೆ ಹಾಕಿ ಹಾಕ್ಬೇಕಾಗತ್ತೆ ಏನೋ ಒಂದ್ ಕಡೆ ಮಾಡಾಕ ಆಗ್ತದೆ ಹೈಕಮಾಂಡ್ ಆ ನಿರ್ಧಾರದಲ್ಲಿ ಇದೆ ಗುಜರಾತ್ ಮಾಡೆಲ್ ಅಪ್ಲೈ ಮಾಡಬೇಕಿಲ್ಲಿ ಅಂತ ಹಾಗಾಗಿ ಬಾ ಮಾಗಡಿಯಲ್ಲಿ ನೀವು ಹೇಳ್ದಲ್ಲ ಈಗ ಸ್ಟ್ರಾಂಗ್ ಅಭ್ಯರ್ಥಿ ಆಗಿ ಅಂತ ಹೆವಿ ಸ್ಟ್ರಾಂಗ್ ಆಗುತ್ತೆ ಮೂರು ಜನ ಸೇರೆ ಮೂವತ್ ಸಾವಿರ ಕೀಳ್ತಾರೆ ಅನ್ನೋದಾದ್ರೆ ಈ ಕೆಪಾಸಿಟಿಗೆ ಅಶ್ವತ್ ನಾಳೆ ಬಂದ್ರೆ ಒಂದ್ ಅರ್ವತ್ ಎಪ್ಪತ್ತಾಗಿ ಗೆಲ್ಬಹುದು ಚಿಕ್ಕ ಅಂತ ಗ್ರಾಮ ಓಕೆ ಅದಿನ್ನು ಆಗಿಲ್ವಲ್ಲ ಆಗುತ್ತೆ ಆಗ್ಲಿ ಅನ್ನೋದಕ್ಕೆ ಚರ್ಚೆ ಸದ್ಯಕ್ಕೆ ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣ ಬಿಜೆಪಿ ಪಡೆಯುವ ಮತಗಳ ಮೇಲೆ ಜೆಡಿಎಸ್ ಆಗುತ್ತೆ ಆದ್ರೆ ಬಿಜೆಪಿ ದೊಡ್ಡ ಆ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಹಾಗಾಗಿ ಮಂಜುನಾಥ್ ಸ್ಟಿಲ್ ಮಾಗಡಿ ಬಾಲಕೃಷ್ಣ ಅವರಿಗಿಂತ ಕಾಂಗ್ರೆಸ್ನ ಬಾಲಕೃಷ್ಣ ಅವರಿಗಿಂತ ಒಂದು ಹೆಜ್ಜೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಂಜುನಾಥ್ ಅವರು ಮಂಜುನಾಥ್ ಅವರು ಆರಾಮಾಗಿ ನಾನ್ ಈಗಲೂ ಅತ್ತಿಪ್ಪ ಸರ್ ಲೀಡಲ್ ಗೆಲ್ತೀವಿ ಅಂತ ಮಂಜುನಾಥ್ ಅವರು ಕಾನ್ಫಿಡೆನ್ಸ್ ಇದೆ ಮಂಜುನಾಥ್ ಸಾಫ್ಟ್ ಈಗ ನಮ್ಮ ಆಫ್ ಸ್ಟುಡಿಯೋ ಬಂದಿರ್ಲಿಲ್ವೇ ಹೌದು ಸ್ಟುಡಿಯೋಗೆ ಬಂದ್ರು ಏನೇನಿದೆ ಎಲ್ಲ ಮಾತಾಡಿದ್ರು ಜೊತೆಗೆ ಯಾವ ಕೈಗಾರಿಕೆ ಭೂಮಿ ಸಂಬಂಧಪಟ್ಟಾಗದ್ ಬೇಕು ತಪ್ಪು ಅಂದ್ರೆ ಇದರ ವಾಪಸ್ ತಗೋತೀವಿ ಅಂತ ಕೂಡ ಹೇಳಿದ್ರು ನಮ್ ಕರ್ನಾಟಕ ಟಿವಿಯಲ್ಲೇ ಮುಖಾಮುಖಿ ಗ್ರಡಿ ಬಾಲಕೃಷ್ಣ ಬಾಲಕೃಷ್ಣ ಅವರನ್ನ ಲೋಕಲ್ ಜರ್ನಲಿಸ್ಟ್ ಮನೆ ಏನೋ ಮಾಡ್ತೀನಿ ಅಂತ ಅವರು ಕೂಡ ಅಲ್ಲಿ ಹೇಳಿದ್ರು ಮತ್ತೆ ನೋಡ್ಬೇಕು ಬಾಲಕೃಷ್ಣ ಅವ್ರಿಗೂ ಫೋನ್ ಮಾಡ್ತೀನಿ ಸಂದರ್ಶನ ಕರಿತೀನಿ ಅವ್ರು ಅವರು ಕೂಡ ಇಂಟರ್ವ್ಯೂ ಮಾಡ್ಬೇಕು ಬಾಲಕೃಷ್ಣ ಅವ್ರಿಗೆ ಇವರು ಬಂದ್ಬಿಡ್ಲಿ ಆದ್ರೆ ಬಾಲಕೃಷ್ಣ ಏನು ಅಂತಂದ್ರೆ ಇದು ನೆನ್ಮೊನ್ನೆ ಅದ್ ರಾಜಕಾರಣಿ ಅಲ್ಲ ಅವ್ರು ಹೌದು ಅವರು ಸೀನಿಯರ್ ನೋಡಿದ್ರೆ ರಾಮನಗರದ ರಾಜಕಾರಣದ ಈ ರೀತಿ ಅಲ್ಲೇ ಯಾವ್ದಾರ ಫ್ಯಾಮಿಲಿ ಇತ್ತು ಅಂದ್ರೆ ಬಾಲಕೃಷ್ಣ ಬಾಲಕೃಷ್ಣ ಫ್ಯಾಮಿಲಿ ದೇವೇಗೌಡರು ಬಿಡಿ ಮೂಲ ಅದು ಆಸನ ನಂತರ ಅವ್ರ ಇಲ್ಲಿಗೆ ರಾಜಕೀಯಕ್ಕೆ ಐಟಿ ಫೈವ್ ಇಲ್ಲಿ ಬಂದಿದ್ದು ಬಟ್ ಅದಕ್ಕೂ ಮೊದಲೇ ಚನ್ನಪ್ಪನವ್ರ ಎಮ್ ಎಲ್ ಎ ಆಗಿದ್ರು ಮಾಗಡಿಯಿಂದ ಸೊ ಹಾಗಾಗಿ ಅವ್ರದ್ದು ಆ ಲೆಕ್ಕಾಚಾರ ಇದೆ ಇಲ್ಲಿ ಏನು ಅಂದ್ರೆ ಬಾಲಕೃಷ್ಣ ಅವ್ರಿಗಿಂತ ಮಂಜುನಾಥ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಅವ್ರ ಜೋರಾಗಿ ಮೂವತ್ ಸಾವಿರ ಅಂದ್ರೆ ಬಾಲಕೃಷ್ಣ ಅವ್ರಿಗೆ ಆಗತ್ತೆ ಕಾಂಗ್ರೆಸ್ ಓಟ್ ಏನಿದೆ ಅದು ಆಗತ್ತೆ ಕಳೆದ ಬಾರಿ ಸಿಟ್ಟಿತ್ತಲ್ಲ ಬಾಲಕೃಷ್ಣ ಜೆಡಿಎಸ್ ಬಿಟ್ಟು ಹೋಗಿದ್ದು ಕಾಂಗ್ರೆಸ್ನವ್ರು ಒಕ್ಲಿಗರು ವಿರೋಧಿ ಏನೋದು ಬಿಜೆಪಿಯವ್ರ ಓಟ್ ಜೆಡಿಎಸ್ ಇವೆಲ್ಲವೂ ಕೂಡ ಸಾಧ್ಯ ಆಗಿ ಐವತ್ ಸಾವಿರ ಅರವತ್ ಸಾವಿರ ಓಟ್ ತಗೊಂಡಿದ್ರು ಮಗಡಿ ಮಂಜು ಇವರು ಮಂಜುನಾಥ್ ಏ ಮಂಜುನಾಥ್ ಎರಡ್ ಸಾವಿರದ ಹದಿಮೂರು ಚುನಾವಣೆ ಕಾಂಗ್ರೆಸ್ ಇನ್ ಕಂಟೆಸ್ಟ್ ಮಾಡಿ ಅವತ್ ಬಾಲಕೃಷ್ಣ ಗೆದ್ದಿರು ಜೆಡಿಎಸ್ ಡಿ ಎಸ್ ಇಂದ ಸರ್ ಕಳೆದ ಬಾರಿ ಅವ್ರ ಪಡೆದ ಮತಕ್ಕಿಂತ ಹತ್ ಸಾವಿರ ಕಡಿಮೆ ಲೀಡ್ ಪಡೋದ್ರು ಅಂದ್ರೆ ಅರವತ್ ಸಾವಿರ ಓಟ್ ತಗೊಂಡಿದ್ರು ಒಂದು ಲಕ್ಷ ದಾಟ್ಸ್ಬಿಟ್ರು ಆಮೇಲೆ ಸಿಮೋನ್ ಗೆದ್ದಾಗ ಹೆವಿ ಮಾರ್ಜಿನ್ ಹೆವಿ ಮಾರ್ಜಿನ್ ಗೆದ್ದಿದ್ರು ಬಟ್ ಈಗ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಸ್ವಲ್ಪ ಮುಂದೆ ನೀವು ಕರೆದಂಗೆ ಏನಾರ ಹೈಕಮಾಂಡ್ ಎಸ್ ಸೂಪರ್ ಡುಪರ್ ಡಿ ಆಗಿದ್ರಿ ಒಕ್ಲಿ ಕೋಟ ದೊಡ್ಡ ಯಶ್ವಥ್ ನಾರಾಯಣ್ ನೀವು ಗೆಲ್ಲದ್ದು ಜೊತೆಗೆ ನಿಮ್ಮ ನಾಲ್ಕು ಗೆಲ್ಸ್ಕೋಬೇಕು ಓಕೆ ಬೆಂಗಳೂರ್ಲಿ ಯಾವ ಅಕ್ಕಪಕ್ಕ ಇಲ್ಲ ನೀವೇ ನಡೀರಿ ಮಾಗಡಿಗೆ ಅಂತಂದ್ರೆ ಪಿಕ್ಚರ್ ಬೇರೆ ಇರ್ತದೆ ಕೇಳಿದಿನಿ ಗೆದ್ದಿರೋದು ನೀವು ಜೆಡಿಎಸ್ ಇಂದ ಈಗ ಅಶ್ವಥ್ ನಾರಾಯಣ ಜೊತೆ ಓಡಾಡ್ಕೊಂಡು ಅನುದಾನ ಕೆಲಸ ಮಾಡ್ತಾ ಇದೀರಿ ಅಂತ ಮುದ್ದಾಡ್ತಿದಿರಿ ನೀವು ಅವರು ಬರುತ್ತೆ ನೀವು ಅಶ್ವತ್ ನಾರಾಯಣ್ ಅಶ್ವತ್ ನಾರಾಯಣ ಮತ್ತೆ ಜೋಡೆತ್ತ ರೀತಿ ಮಾಗಡಿಲಿ ಓಡಾಡ್ತಾವ್ರೆ ಈಗ ಮುದ್ದಾಡ್ತಿದಿರಿ ಗುದ್ದಾಡೋ ಟೈಮ್ ಬರುತ್ತೆ ಚುನಾವಣೆ ಹತ್ರ ಬತ್ತು ಅಂತ ಅಭಿವೃದ್ಧಿ ಮಾಡಕ್ಕೆ ಹಣ ತರದ್ ತಪ್ಪ ಅಂತ ಕೇಳ್ಕೊಂಡ್ ಮಂಜು ಸಮರ್ಥನೆ ಮಾಡ್ಕೊಂಡ್ರು ಬಟ್ ಮಂಜುನಾಥ್ ಗುದ್ದಾಡೋದಕ್ಕಿಂತ ಅವ್ರ ಜೊತೆ ಒಳ್ಳೆ ರೀತಿ ಅನದಾನ ತರಕಾರಿ ತಗೊಂಡವ್ರೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚು ಅನುದಾನ ಅದು ಹೋಗಿದ್ರೆ ಅದು ಮಾಗಡಿಗೆ ಮಾಗಡಿಗೆ ಅದನ್ನ ನೀಟಾಗಿ ತಕೊಂಡ್ ಬಂದು ಕೆಲಸ ಮಾಡ್ಕಂಡವ್ರೆ ಮಂಜುನಾಥ್ ಕೆಲಸ ಕೂಡ ಮಾಡಿದ್ದಾರೆ ಈಗ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಬಾಲಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಆದ್ರೆ ನೋಡಿ ಅವ್ರು ಚೆನ್ನಾಗಿತ್ತು ಸಾಫ್ಟ್ ಆಗೋರೆ ಬಾಲಕೃಷ್ಣ ಪರವಾಗಿಲ್ಲ ಚೇಂಜ್ ಆಗೋನ್ ಕಂಡೆ ಈ ಸ್ವಾಮಿಯಲ್ಲಿ ನಾಯಿ ನರಿಗಳೆಲ್ಲ ಗೆದ್ಬಿಟ್ಟು ಅಂತ ಮತ್ತೆ ಹಳೇ ದಾಟಿ ಹೋಗ್ತಾರ ಬಾಲಕೃಷ್ಣ ಜನ ಅದನ್ನ ಲೈಕ್ ಮಾಡಲ್ಲ ಜನ ಅದನ್ ಲೈಕ್ ಮಾಡಲ್ಲ ಬೈದೆ ಓಟ್ ಪಡೆಯುವ ಅವಶ್ಯಕತೆ ಇಲ್ಲ ಬಾಲಕೃಷ್ಣ ಅವ್ರಿಗೆ ಬಾಲಕೃಷ್ಣ ಅವ್ರ ಹಿಂದಕ್ ತಿರ್ ನೋಡ್ಕಂಡ್ರೆ ಅವರು ಅವ್ರ ಅಪ್ಪ ಮಾಡುದೇ ಮಗಡಿಗೆ ಅದನ್ನ ಹೇಳ್ಕೊಂಡ್ ಚುನಾವಣೆಗೆ ಹೋಗ್ಲಿ ಬೈಕಂಡ್ ಯಾಕೆ ಹೋಗ್ತಿರಿ ಹೇಳೋ ಕೆಲ್ಸಾನೇ ಬಾಳ ಐತೆ ಬಾಲಕೃಷ್ಣ ಅವ್ರೇ ಹೇಳೋದೆ ಬಹಳ ಇದೆ ಬೈಕಂಡ್ ಹೋಗಿ ಹೇಳ್ಕೊಂಡೋಗಿ ನೀವು ಮಾಡಿರೋದ್ ಬೇರೆ ಡ್ಯಾಮೇಜ್ ಕಂಡು ಹೋಗ್ಬೇಡಿ ಹ್ಮ್ ಡ್ಯಾಮೇಜ್ ಬಾಲಕೃಷ್ಣ ಅವ್ರಿಗಿಂತ ಅಲ್ಪ ಮುನ್ನಡಿಯನ್ನ ಮಂಜುನಾಥ್ ನೋಡೋಣ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಮನಗರ ಸೊ ರಾಮನಗರದಲ್ಲಿ ಈಗ ಯಾರು ಗೆಲ್ತಾರೆ ಅನ್ನೋ ಒಂದು ಕುತೂಹಲ ಇಡೀ ರಾಜ್ಯ ಬಹುಶಃ ಹಿಂದೆ ಮಂಡ್ಯದಲ್ಲಿ ಹೆಂಗಾಗಿತ್ತು ಎಲೆಕ್ಷನ್ ಆತರ ಕುತೂಹಲವನ್ನ ಉಂಟು ಮಾಡ್ತಿದೆ ರಾಮನಗರ ಈ ಬಾರಿ ಬಿಜೆಪಿಯಿಂದ ಗೌತಮ್ ಗೌಡ್ರು ತನಗೆ ಟಿಕೆಟ್ ಅಂದ್ಬಿಟ್ಟು ಈಗ ಪೂರ್ತಿ ಹವ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲ ಕಡೆ ಸುತ್ತಾಡ್ತಿದ್ದಾರೆ ಹಾರೋಳಿ ಮರಳವಾಡಿ ಈ ಕಡೆ ಎಲ್ಲ ಫುಲ್ ಒಂದು ರೀತಿ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡಿದ್ದಾರೆ ಗೌತಮ್ ಗೌಡ್ರು ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಇಕ್ಬಾಲ್ ಹುಸೇನ್ ಸೋತಿದ್ರು ಎರಡು ಮೂರು ಬಾರಿ ನೆಕ್ಸ್ಟ್ ಕಾಂಗ್ರೆಸ್ ಲಾಸ್ಟ್ ಟೈಮ್ ಹದಿಮೂರರಲ್ಲಿ ಸೊ ಇಕ್ಬಾಲ್ ಹುಸೇನ್ ಈಗ ಮತ್ತೆ ಅವ್ರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಏನು ದೊಡ್ಡ ಬೇರೆಯವರು ದೊಡ್ಡವ್ರು ಬರ್ತಾರ ಅಂತ ಚರ್ಚೆ ಆಗ್ತಾ ಇದೆ ಬಟ್ ಕನ್ಫರ್ಮ್ ಇಲ್ಲ ಸದ್ಯಕ್ಕೆ ಕಾಂಗ್ರೆಸ್ನಿಂದ ಅಲ್ಲಿಗೆ ದೊಡ್ಡವರು ದೊಡ್ಡ ನಾಯಕರ ಬರ್ತಾರೆ ಅಂತ ಇದೆಯಪ್ಪ ಏನಲ್ಲಿ ದೊಡ್ಡವರು ಯಾರು ಕಣ ರಾಮನಗರ ಜಿಲ್ಲೆ ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಬರಬಹುದೇನೋ ಜಸ್ಟ್ ಚರ್ಚೆ ಆಗ್ತಿದೆ ನಾಟ್ ಕನ್ಫರ್ಮ್ಡ್ ಬರಬಹುದು ಅಲ್ಲಿಗೆ ಗೆಲ್ಲಬೇಕು ಅಂತ ನೀವ್ ಹೇಳಿದ್ರಲ್ಲಾಗಲೇ ಡಿ ಕೆ ಶಿವಕುಮಾರ್ ಅವ್ರ ಜಿಲ್ಲೆ ಸಿ ಎಂ ಆಗ್ಬೇಕು ಅಂದ್ರೆ ಒಂದ್ ಮೂರು ಗೆಲ್ಲಬೇಕು ಅಂತ ಹಾಗಾಗಿ ಸಹೋದರ ನಿಲ್ಲಿಸಬೇಕು ಆಗ್ತಾ ಇದೆ ರಾಮನಗರ ಗೆಲ್ಲಕ್ಕೆ ಡಿ ಕೆ ಸುರೇಶ್ ಶಿವಕುಮಾರ ಬರ್ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಸುರೇಶ್ ಬಂದ್ಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾವುದೇ ಲೆಕ್ಕಾಚಾರ ಇಲ್ಲ ಪ್ರಚಾರ ಮಾಡಿದ್ರೆ ಸಾಕು ಟಫ್ ಐಟಿ ಬರ್ತದೆ ಕಾಂಗ್ರೆಸ್ ಇಂದ ಕಾಂಗ್ರೆಸ್ ಅವರ ಕ್ಯಾಂಡಿಡೇಟ್ ಇಕ್ಬಾಲ್ ಹುಸೇನ್ ಪರವಾಗಿ ಬಂದು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅಲ್ಲೆಲ್ಲಾ ಆಸ್ನಾಗ ಹೋಗಿ ಪ್ರಚಾರ ಮಾಡ್ತಾರಲ್ಲ ಆ ಟೈಪ್ ಪ್ರಚಾರ ಮಾಡಿದ್ರು ಸಾಕು ಏನ ಈ ಬಾರಿ ಮಾಡಬಹುದು ಅಂತಿದ್ದಾರೆ ಯಾವ್ದೇ ಅಡ್ಜಸ್ಟ್ಮೆಂಟ್ ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಇಲ್ಲ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಬೇರೆ ಅನೌನ್ಸ್ ಮಾಡಿದ್ದಾರೆ ಈಗ ರಾಮನಗರದ ನಿಖಿಲ್ ಆಯ್ತು ಫುಲ್ ನಾನು ಕ್ಷೇತ್ರಕ್ಕೆ ಹೋಗಿ ಮೂರ್ ಜನ ಕೂಡ ಸಂದರ್ಶನ ಮಾಡಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಮಾಡಿದೆ ಕೆಂಪನಹಳ್ಳಿ ಗ್ರಾಮಕ್ಕೆ ಹೋಗಿ ಇಕ್ಬಾಲ್ ಹುಸೇನ್ ಅವ್ರನ್ನ ಟಿಪ್ಪು ನಗರ ದಾಟಿ ಮುಂದಕ್ಕೆ ಯಾವ್ದೋ ಸ್ಕೂಲ್ ಹತ್ತಿರೋ ಈ ತವಾಗ್ ಇವ ಇವ ಹಂಚ್ತಾ ಇದ್ರು ಗೆ ಹೋಗ್ಬಿಟ್ಟು ನಾನು ಚಿಟ್ಚಾಟ್ ಮಾಡಿದೆ ಅದಾದ್ಮೇಲೆ ಮರ ಆರೋಹಳ್ಳಿಗೆ ಹೋಗ್ಬಿಟ್ಟು ಗೌತಮ್ ಗೌಡ್ ಚಿಟ್ ಚಾಟ್ ಮಾಡಿದೆ ಗೌತಮ್ ಗೌಡ್ರದ್ದು ಟೂ ಪಾಯಿಂಟ್ ತ್ರೀ ಮಿಲಿಯನ್ ಇಪ್ಪತ್ ಹಾಕಿ ಲಕ್ಷ ಓಡ್ಬಿಟ್ಟೈತೆ ವಿರು ಕಾನ್ಫಿಡೆನ್ಸ್ ಅಮ್ಮ ಇಕ್ಬಾಲ್ ಹುಸೇನ್ ಗೊತ್ತಲ್ಲ ಅವರು ಹಿಂದೆ ಬಂದ್ರೆ ಓದಿಯಲ್ಲ ಮುಂದೆ ಬಂದ್ರೆ ಆಯಾ ಶಿವು ನಾವು ಚುನಾವಣೆ ಮಾಡ್ತೀವಿ ಅಂತ ಅವ್ರು ಜೋಶ ಮಾತಾಡಿದ್ದಾರೆ ಬಟ್ ಇಲ್ಲಿ ಏನ್ ನಾನು ಆಗ್ಲಿ ಹೇಳಿದೆ ನಿಮ್ಗೆ ಹದ್ ಮೂರಲ್ಲಿ ಮರುದೇವರು ಇಪ್ಪತ್ತ ಒಂಬತ್ತು ಸಾವಿರ ಲಡಲ್ಲಿ ಸೋತಿರ್ ಅಂತರದಲ್ಲಿ ಹದಿನೆಂಟು ಬಂದಾಗ ಅಂತರ ಬಂತು ಅಂತರ ಕಡಿಮೆ ಆಗ್ತಾ ಇದೆ ಕುಮಾರಸ್ವಾಮಿ ನೀವು ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ ಒಕ್ಲಿಗರ ವಿರೋಧಿ ಲಿಂಗಾಯತ ವಿರೋಧಿ ಬ್ರಾಹ್ಮಣರು ವಿರೋಧಿ ಅಂತಂದಾಗ ಮಾಗಡಿ ಮಂಜು ಐವತ್ತೊಂದ್ ಸಾವಿರ ಲೈಡು ನಾಗಮಂಗ್ಳೂರದಲ್ಲಿ ಚಿಲರಾಯಸ್ವಾಮಿ ಅವರದ ನಲವತ್ತೆರಡು ಸಾವಿರಲ್ಲಿ ಸುರೇಶ್ ಗೌಡರ್ ಗೆದ್ದು

ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ವಾಪಸ್ ಚಿನ್ನ ಹೊಡಿತಾರೆ ಗೌತಮ್ ಗೌಡ ಅಲ್ಲಿ ಅಂತ ಹೊಡೆದ್ರೆ ನರೇಂದ್ರ ಮೋದಿ ಹೇಳಿದ್ರು ವಾಪಸ್ ಹೋಗುದಿಲ್ಲ ಮನುಷ್ಯ ಗೌತಮ್ ಗೌಡ ಆ ಮಟ್ಟಿಗೆ ಫಿಕ್ಸ್ ಆಗ್ಬಿಟ್ಟವ್ರೆ ಮಾಡ್ತೀನಿ ಎರಡು ಏನೋ ಲಕ್ಷನ್ ಓಡ್ಬಿಡದಲ್ಲ ಅವ್ರ ಜೊತೆ ಮಾತಾಡಿ ಏ ಅದು ಏನೋ ಅಲ್ಲಿ ಜೆಡಿಎಸ್ ಅವರು ಬಂದವರು ಬೈದಾಡ್ಕೊಂಡವ್ರೆ ಬಿಜೆಪಿ ಅವರು ಬೈದಾಡ್ಕೊಂಡು ಇಬ್ರು ಕಿತ್ತಾಡ್ಕೊಂಡು ಏನೋ ವಾಗ್ಯ ಸಾವಿರಾರು ಕಾಮೆಂಟ್ ಗಳ ಬಿದ್ದು ಹೋಗಿದೆ ಎಂಬತ್ತೊಂಬತ್ತು ಸಾವಿರ ಲೈಕ್ಸ್ ವಿಡಿಯೋಗೆ ಅಂದ್ರೆ ಗೌತಮ್ ಗೌಡ ಮಾತುಗಾರಿಕೆಗೂ ನಿಖಿಲ್ ಮಾತುಗಾರಿಕೆಗೂ ಇಕ್ಪಾಲ್ ಹುಸೇನ್ ಮಾತುಗಾರಿಕೆ ನೋಡಿದಾಗ ಗೌತಮ್ ಗೌಡ ಅಲ್ಲಿನ ಸಮಸ್ಯೆಗಳು ಇತ್ಕೊಂಡ್ ಮಾತಾಡಿದ್ರು ಪಕ್ಕ ಪ್ರೊಫೆಷನಲ್ ಹೆಂಗ್ ಬೇಕಂಗ್ ನೀಟಾಗಿ ಮಾತಾಡಿದಾರೆ ಮಾತಾಡರೆಲ್ಲ ಎಮ್ ಎಲ್ ನಾವೆಲ್ಲ ವಿಧಾನಸೌಧದಲ್ಲಿ ಕೂತಿರ್ಬೇಕಾಯ್ತು ಅದಲ್ಲ ಗ್ರೌಂಡ್ ಮಟ್ಟದಲ್ಲಿ ನಿಖಿಲ್ ನಿಖಿಲ್ ಏನಂತಾರೆ ತಂದೆ ಮಾಡದ್ ಕಾರ್ಯ ನಮ್ ತಾಯಿ ಬಹಳ ಹಣ ತಂದಿದ್ದಾರೆ ಇಲ್ಲಿ ಕೆಲಸ ಮಾಡಿದ್ದಾರೆ ಆದ್ರೆ ಪ್ರಚಾರ ತಗೊಳ್ಳಿಲ್ಲ ಅದನ್ನ ಕೆಲಸ ಮಾಡಿದ ಪ್ರಚಾರ ತಗೊಳ್ಳಿ ತಗೋಬೇಕಾಗಿತ್ತು ಅಂತಲ್ಲ ಇದು ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ ಫೈಟ್ ಫೈಟೇ ನಿಖಿಲ್ ನಾಮಪತ್ರ ಪತ್ರ ಮನೆಗ್ ಬಂದ್ರೆ ಗೆದ್ದು ಬಿಡ್ತಾರೆ ಅಂತ ಏನಿಲ್ಲ ನಿಖಿಲ್ ಕುಮಾರಸ್ವಾಮಿ ಓಡಾಡ್ಬೇಕು ಮನ್ ಮನೆಗೆ ಹೋಗಿ ಓಟ್ ಕೇಳಬೇಕು ಕಾರ್ಯಕರ್ತರು ಬೇಸತ್ತವ್ರನ್ನ ಬೇಜಾರಾದವ್ರನ್ನ ಕರ್ಕೊ ಬರ್ಬೇಕು ಮತ್ತೆ ಇದ್ ಮಾಡೋದ್ರ ಜೊತೆಗೆ ಗೌತಮ್ ಗೌಡ್ರು ಇಪ್ಪತ್ತಿಪ್ಪತ್ತೈದು ಸಾವಿರ ಓಟ್ ದಾಟ್ ತಂಗ್ ತಡಿಬೇಕು ಗೌತಮ್ ಗೌಡ್ರು ಇಪ್ಪತ್ ಇಪ್ಪತ್ತೈದು ಸಾವಿರ ಓಟ್ ದಾಟುದ್ರುಳಿ ಅರವಳಿ ಭಾಗ ಮುಗಿಸ್ಕೊಂಡವ್ರ ಗೌತಮ್ ಗೌಡ್ರು ಇನ್ನು ಸಿಟಿ ಇವೆಲ್ಲ ಬರ್ಬೇಕು ಅಲ್ಪಸಂಖ್ಯಾತರು ಒಂದ್ ಓಟ್ ಹಾಕಲ್ಲ ಬಿಜೆಪಿಗೆ ಇಕ್ಬಾಲ್ ಹುಸೇನ್ ಆಮೇಲೆ ಇನ್ನಿವಾಗಲೇ ಒಂದ್ ಹೇಳಿ ಕೆಪಿಸಿಸಿ ಅಧ್ಯಕ್ಷರು ಅವ್ರ ಮೊದಲು ಮಿನಿಸ್ಟರ್ ಹಾಕ್ಬೇಕಾಯ್ತೀಗ ಸಿ ಎಂ ಮೆಟೀರಿಯಲ್ ಅಲ್ಲ ಮರ್ಯಾದಿ ಪ್ರಶ್ನೆ ಡಿ ಕೆ ಶಿವಕುಮಾರ್ ಗೆ ಕೆಲ್ಸ್ಕೊಳ್ಳಬೇಕು ರಾಮನಗರನ ಮತ್ತೆ ಮಾಗಡಿನ ಸವಾಲು ಯಾಕಿ ಹಿಂದೆ ಆದ್ ಬೇರೆ ಬೇರೆ ಈ ಗೆಲ್ಸ್ಕೊಳ್ಳ ಅನಿವಾರ್ಯ ಅದು ಸೊ ಹಾಗಾಗಿ ರಾಮನಗರ ಮಾಗಡಿಲಿ ಕಾಂಗ್ರೆಸ್ ಗೆಲುವು ಅನಿವಾರ್ಯ ಡಿ ಕೆ ಸುರೇಶ್ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇದ್ದು ಆಗ್ಲಿಲ್ಲ ಮಾಗಡಿನ ರಾಮನಗರ ಅಂದ್ರೆ ಏನು ಅಂತ ಸಣ್ಣ ಮಾತಾಡ್ಬಿಡ್ತಾರ ಆಮೇಲೆ ಅದು ಸಮಸ್ಯೆ ಐತೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ತಫ್ ಐಟ್ ಜೊತೆಗೆ ಬಿಜೆಪಿ ಸಹ ಟೇಕ್ ಆಫ್ ಆಗ್ತಿದೆ ರಾಮನಗರ 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 ಎಸ್ ಈಗ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ನಿಂದ ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಕುಮಾರಸ್ವಾಮಿ ಅವರು ಪಕ್ಷದ ಅಧ್ಯಕ್ಷರೇ ಅಲ್ಪಸಂಖ್ಯಾತರು ಸಿಎಂ ಇಬ್ರಾಹಿಂ ಸೊ ನಾನು ಅಲ್ಪಸಂಖ್ಯಾತ ಪರ ಇದ್ದೀನಿ ಅಂತ ಕುಮಾರಸ್ವಾಮಿ ಸಾಕಷ್ಟು ಬರ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಹಾಕ್ಬೇಕು ಕರ್ನಾಟಕ ಅಂತ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾಟ್ ಓರ್ ಆಲ್ ಕರ್ನಾಟಕ ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಹೋಗುತ್ತಾ ಜಾಸ್ತಿ ಕಾಂಗ್ರೆಸ್ ಬರುತ್ತಾ ಅಂತ ರಾಮನಗರ ಬಿಜೆಪಿಗಂತೂ ಹೋಗಲ್ಲ ಪಕ್ಕ ಹೋಗಲ್ಲ ಸಿ ಸಿಎಂ ಇಬ್ರಾಹಿಂ ಬಂದು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದರೆ ನಿಖಿಲ್ ಬದಲಾಗಿ ಸಿಎಂ ಇಬ್ರಾಹಿಂ ಬಂದು ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದರೆ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದರೆ ಇವತ್ತೇ ರಿಸಲ್ಟ್ ಇಕ್ಬಾಲ್ ಹುಸೇನ್ ಗೆಲ್ತಾರೆ ಹ್ಮ್ ಇವತ್ತೇ ಬರೆದಿಟ್ಕೊಳ್ಳಿ ನಿಖಿಲ್ ಸ್ವಾಮಿ ಅವರು ಬಂದಿರೋ ಕಾರಣಕ್ಕೆ ಫೈಟ್ ಆಗ್ತಾ ಇದೆ ಅಲ್ಲಿ ನಿಖಿಲ್ ಸ್ವಾಮಿ ಹೆಸರು ಘೋಷಣೆ ಆಗಿಲ್ಲ ಅಂತಂದ್ರೆ ಇಕ್ಬಾಲ್ ಹುಸೇನ್ ನಾಮಿನೇಷನ್ ಫೈಲ್ ಮಾಡಿ ಕೈ ಮುಕ್ಕೊಂಡು ಬಂದಿರೋ ಸಾಕಾಗಿರೋದು ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರೋ ಕಾರಣಕ್ಕೆ ಫೈಟ್ ಆಗ್ತಿದೆ ನಿಖಿಲ್ ಕುಮಾರಸ್ವಾಮಿ ಬಂದವರ ಜೆಡಿಎಸ್ ಕಾರ್ಯಕರ್ತರು ಕ್ಯಾಂಪೇನ್ ಮಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಬಂದಿರೋ ಕಾರಣಕ್ಕೆ ಜೆಡಿಎಸ್ ಎಲ್ಲ ಜೋಶ್ ಬಂದಿದೆ ನಿಖಿಲ್ ಕುಮಾರಸ್ವಾಮಿ ಕಾರಣಕ್ಕೆ ಐತೆ ರಾಮನಗರ ರಾಮನಗರ ನಿಖಿಲ್ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರು ಆಗಿದ್ರೆ ಕುಮಾರಸ್ವಾಮಿ ಬಿಡಿ ಅವ್ರು ಬಿಡಿಲ್ಲ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅಲ್ಲದೆ ಬೇರೆ ಯಾರು ಆಗಿದ್ರೆ ರಾಮನಗರ ಈ ತರ ಇರ್ತಿರ್ಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಆಗಿರೋ ಕಾರಣಕ್ಕೆ ಜೆಡಿಎಸ್ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಇದಿಷ್ಟು ಸಿಎಂ ಇಬ್ರಾಹಿಂ ಬಂದ್ ನಿಂತ್ಕೊಂಡಿದ್ರು ಇವತ್ತೇ ಡಿಕ್ಲೇರ್ ಮಾಡಬಹುದು ಇಕ್ಬಾಲ್ ಹುಸೇನ್ ಗೆತ್ಕತ್ತಾರೆ ಅಲ್ಪಸಂಖ್ಯಾತರು ಇಬ್ರಾಹಿಂ ಅವರು ಮಾತುಗಾರಿಕೆ ಚೆನ್ನಾಗೈತೆ ಬಸ್ ವಚನ ಸಾಕತಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ವಚನ ಸಕತ್ತಾಗಿ ಹೇಳ್ತಾರೆ ಸರಿನಾ ಅದ್ ಬೇರೆ ಮಮತಾ ಜಾಲಿಕನ್ ಅಂತ ಯಡಿಯೂರಪ್ಪ ಮಿನಿಸ್ಟರ್ ಮಾಡಿದ್ರೆ ಗೊತ್ತಾ ಅಲ್ಪಸಂಖ್ಯಾತರೊಬ್ರನ್ನ ಮಾಡಿ ಏನಾದ್ರು ಭಾಷಣಗಾರ ಭಾಷಣಗಾರ ರಾಜಕಾರಣದ ಕಲೆ ಗೊತ್ತಿರೋ ರಾಜಕಾರಣಿ ಇಬ್ರಾಹಿಂ ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೆ ಬೇಕಾಗಿರುವಂತ ಇದೆಯಲ್ಲ ಹಣ ಬಲ ಎಲ್ಲಾ ಬಲ ಕ್ರೋಢೀಕರಿಸಿ ತರ್ಸಕ್ ಆಗಲ್ಲ ಒಬ್ಬ ಭಾಷಣ ಮಾಡಕ್ ಅಧ್ಯಕ್ಷ ಬೇಕಾಗಿತ್ತು ಒಬ್ಬ ನಮ್ಮ ನೀಟ ಪಾರ್ಟಿ ಮುನ್ನಡೆಸಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಅದು ಇಬ್ರಾಹಿಂ ಅಷ್ಟೇ ಅದರ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ದೊಡ್ಡ ಮಟ್ಟಕ್ಕೆ ಅಲ್ಪ ಈಗ ಜಮೀರ್ ಅಹ್ಮದ್ ಖಾನ್ ಇಂದ ಒಟ್ಟು ಬರ್ತವೆ ಅನ್ನೋವೆಲ್ಲ ಅವಲ್ಲ ಆಯ ಸಮುದಾಯ ಅವೆಲ್ಲ ಇಲ್ಲ ಅಲ್ಲಿ ಸೊ ಹಾಗಾಗಿ ರಾಮನಗರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ದೊಡ್ಡ ಮಟ್ಟಿಗಿನ ಏನು ಕ್ಯಾಂಡಿಡೇಟ್ ಇಲ್ಲದೆ ಓಡೋ ಬಿಟ್ರು ಮಗ ಚಂದ್ರಶೇಖರ್ ಇವತ್ತೇನಾರ ಸಿಎಂ ಲಿಂಗಪ್ಪ ಕಾಂಗ್ರೆಸ್ ಎಂ ಎಲ್ ಸಿ ಅವರಲ್ಲ ಅವ್ರ ಮಗ ಲಿಂಗಪ್ಪ ಮಗ ಚಂದ್ರಶೇಖರ್ ಬಿಜೆಪಿಲೇ ಇದ್ದಿದ್ರೆ ಮತ್ತೆ ಟಫ್ ಫೈಟ್ ಕೊಡಬಹುದಾಗಿತ್ತು ಅವ್ರ ಅವತ್ತು ಓಡಾಬಿಟ್ರು ಐಜಾಕ್ ಹ್ಮ್ ಡಿ ಕೆ ಸುರೇಶ್ ಕ್ಯಾಚ್ ಹಾಕಬಿಟ್ರು ಯಾಕೆಂದ್ರೆ ಇದೇ ಇವ್ರನ್ನ ಗೆಲ್ಸಕ್ಕೆ ಯಾರನಾ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಕ್ಕೆ ಡಿ ಕೆ ಸುರೇಶ್ ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬೈ ಬೈ ಅಲ್ಲಿ ಅಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಲ್ಲ ಎರಡು ಕಡೆ ಗೆದ್ದು ಆಗ ನಾಮಿನೇಷನ್ ಫೈಲ್ ಮಾಡಿ ಓಡೋ ಬಿಡ್ತಾರೆ ಇವರು ಯಾರೋ ಮಗ ಚಂದ್ರಶೇಖರ್ ಬರೀ ಚಿಹ್ನೆಗೆ ಕ್ಯಾಂಡಿಡೇ ಎಸ್ಕೇಪ್ ಕ್ಯಾಂಡಿಡೇಟೇ ಕಾಂಗ್ರೆಸ್ ಸೇರ್ಕೊಬಿಡ್ತಾರೆ ಅವತ್ತು ಚಿನ್ನಾಗ ಹದಿನೈದು ಹದಿನಾರು ಸಾವಿರ ಓಟ್ ಹಾಕಿದ್ರು ಅದನ್ನೇ ಗೌತಮ್ ಹೇಳೋದು ಬರೀ ಚಿನ್ನಾಗ ಹದಿನೈದು ಹದಿನಾರು ಸಾವಿರ ಓಟ್ ಹಾಕವ್ರೆ ಫಾರ್ ದ ಫಸ್ಟ್ ಟೈಮ್ ರಾಮನಗರದಲ್ಲಿ ಬಿಜೆಪಿಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗೌತಮ್ ಗೌಡ ನಾನ್ ಕನಿಷ್ಠ ನಲವತ್ತೈವತ್ ಸಾವಿರ ಓಟ್ ತಗೊಂಡೇ ತಗೋತೀನಿ ಶಿವ ಅಂತ ಹೇಳ್ತಾರೆ ನಲವತ್ತೈವತ್ ಸಾವಿರ ತಗೊಂಡೇ ತಗೋತೀನಿ ಗೆಲ್ಲಬೇಕು ಅಂತ ಬಂದಿದ್ದೀನಿ ನಾನು ಸೋಲ್ಬೇಕು ಅಂತ ಬಂದಿಲ್ಲ ಇಲ್ಲಿ ಬರೀ ನಿಲ್ಬೇಕು ಅಂತ ಬಂದಿಲ್ಲ ಗೆಲ್ಲಬೇಕು ಅಂತ ಬಂದಿದ್ದೀನಿ ಅಂತ ಗೌತಮ್ ಗೌಡರ ಹಠ ಒಂದ್ ಸ್ವಲ್ಪ ರಿಸಲ್ಟ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಆಗಬಹುದು ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ ಟಫ್ ಫೈಟ್ ಟಫ್ ಫೈಟ್ ಇದೆ ರಾಮನಗರ ಟಫ್ ಇದೆ ಬಟ್ ನಿಖಿಲ್ ಕುಮಾರ್ ಸ್ವಾಮಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಮನಗರ ಕ್ಷೇತ್ರ ಎಸ್ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಕನಕ್ಪುರ ವಿಧಾನಸಭಾ ಕ್ಷೇತ್ರ ಕನಕ್ಪುರದಲ್ಲೂ ಒಬ್ರೆ ಬಂಡೆ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಮಾತ್ರ ಕಾಣಿಸ್ತಿದ್ದಾರೆ ಇಂದ ಯಾರಪ್ಪ ಗೊತ್ತಿಲ್ಲ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಜೆಡಿಎಸ್ ಇಂದ ಯಾರಪ್ಪ ಗೊತ್ತಿಲ್ಲ ಸದ್ಯಕ್ಕೆ ಕನಕ್ಪುರದಲ್ಲಿ ಒನ್ ಸೈಡ್ ನೋ ಪೈಪೋಟಿನೇ ಇಲ್ಲ ನೋಡ್ಬೇಕು ಇಡೀ ರಾಜ್ಯದಲ್ಲಿ ಎಲ್ಲಪ್ಪ ಬೇರೆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಸದ್ಯಕ್ಕೆ ರಾಮ್ನ ಏನು ಕನಕ್ಪುರ ಅಂತ ಹೇಳ್ಬೋದು ಅಲ್ಲಿ ಶಿಗಾರಿಪುರಕ್ಕೂ ಕ್ಯಾಂಡಿಟ್ಸ್ ಇದ್ದಾರೆ ಶಿಗ್ಗಾವಿಗೂ ಕ್ಯಾಂಡಿಟ್ಸ್ ಇದ್ದಾರೆ ಕ್ಯೂ ಕ್ಯೂ ನಿಂತ್ಕೊಂಡಿದ್ದಾರೆ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಗರ ನಿಂತ್ಕೊಳ್ಳೋದಕ್ಕೆ ಅದಾದ್ಮೇಲೆ ಸಿದ್ದರಾಮಯ್ಯ ಸೋಲಿಸ್ಬೇಕು ಅಂತ ಎಲ್ಲ ಕಡೆ ಕಾಯ್ತಾ ಇದ್ದಾರೆ ಬಟ್ ಕನಕ್ಪುರದಲ್ಲಿ ಮಾತ್ರ ಯಾಕೆ ಶಿವ ಯಾರು ಇಲ್ಲ ಯಾರು ಯಾರು ಇಲ್ಲ ಅಂದಿದ್ದು ಡಿ ಕೆ ಶಿವಕುಮಾರ್ ಬರಬೇಕಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಹ್ಮ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ನ ತಂದು ಕಂಟೆಸ್ಟ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ನಿಲ್ಲ ಅಂತ ಹೇಳ ತೊಂಬತ್ತೊಂಬತ್ತಲ್ಲಿ ನಿಂತವ್ರೆ ಸೋತವ್ರ ಅವತ್ತಿನ ಕಾರಣಕ್ಕೆ ಅದ್ಬಿಟ್ರೆ ಡಿ ಕೆ ಶಿವಕುಮಾರ್ ಕಂಟೆಸ್ಟ್ ಮಾಡಲ್ಲ ಅಂತ ಏನಾರ ಇಲ್ವಲ್ಲ ರಾಮನಗರ ನಿಂತ್ಕೊಂಡಿದ್ರು ಬಂದ್ಬಿಟ್ಟು ದಿಢೀನ ಚೆನ್ನಪ್ಪ ಹಾಕ್ಬಿಟ್ರು ಯೋಗೇಶ್ವರದಲ್ಲಿ ನಿಂತ್ಕೊಂಡಿಲ್ವೇ ಯೋಗೇಶ್ವರ್ ಬಿಜೆಪಿ ಕ್ಯಾಂಡಿಡೇಟ್ ಅವ್ರ ವಿರುದ್ಧ ನಿಂತ್ಕೊಂಡ್ರು ಕುಮಾರ್ ಸ್ವಾಮಿ ಹೋಗ್ಬಿಟ್ಟು ನಿಂತ್ಕೊಂಡ್ರು ನಿಂತ್ಕೋದು ಕನಕಪುರಕ್ಕೆ ನಿಂತರೂ ನಿಲ್ಲಬಹುದು ನಿಲ್ಬಹುದು ಯಾಕಂದ್ರೆ ಒಂದು ಸೂಚನೆ ಇದೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕ್ತಿವಿ ಅಂತ ಹೇಳಿದ್ದಾರೆ ಜೆ ಸ್ಟ್ರಾಂಗ್ ಯಾರು ದೇವೇಗೌಡರು ಕಂಟೆಸ್ಟ್ ಮಾಡಲ್ಲ ಅದ್ ಬಿಟ್ರೆ ಕುಮಾರಣ್ಣ ಕಂಟೆಸ್ಟ್ ಮಾಡಬಹುದು ಯಾಕಂಗ ನೋಡ್ತಿದ್ದೀರಿ ತಮಾಷೆ ಮಾಡಬೇಡ್ರು ಅಂತ ತಮಾಷೆ ತಮಾಷೆ ಅನ್ಸಲ್ವಾ ರಾಮನಗರ ಬಿಟ್ರು ರಾಮನಗರದಲ್ಲಿ ಕಂಟೆಸ್ಟ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಕಂಟೆಸ್ಟ್ ಮಾಡಿದ್ರು ರಾಮನಗರ ಅವ್ರ ಪತ್ನಿಗೆ ಬಿಟ್ಟುಕೊಟ್ರು ಈಗ ನಿಖಿಲ್ ಕುಮಾರ್ ಸ್ವಾಮಿ ಬಂದಿದ್ದಾರೆ ಓಕೆ ಚನ್ಪಾಟದಲ್ಲಿ ಇಲ್ಲ ಅವರು ಕುಮಾರಣ್ಣ ಕೊಟ್ಟು ಮಾತಿಗ್ ಯಾವತ್ತೂ ತಪ್ಪಲ್ಲ ಸ್ಟ್ರಾಂಗ್ ಕ್ಯಾಂಡಿಟ್ ನೋಡೋಣ ಸ್ಟ್ರಾಂಗ್ ಹ್ಮ್ ಕಳೆದ ಬಾರಿ ನಾರಾಯಣ್ ಗೌಡ ಅಂತಾನೆ ಹಾಕೊಂಡು ಅಲ್ಲಿ ಹ್ಮ್ ಎಪ್ಪತ್ತೊಂಬತ್ ಸಾವಿರ ಲೀಡರ್ ಗೆದ್ದಿದ್ರು ಹ್ಮ್ ಸ್ಟ್ರಾಂಗ್ ಕ್ಯಾಂಡಿಟ್ ಅಂತ ಹೇಳಕ್ ಆಗಲ್ಲ ಎಪ್ಪತ್ ಸಾವಿರ ಅಂತರಲ್ ಸೋತವ್ರ್ ಸ್ಟ್ರಾಂಗ್ ಅಂತ ಯಾರ ಅಂತಾರ ಹ್ಮ್ ಹಾಗ ನೋಡೋರು ಸ್ಟ್ರಾಂಗ್ ಯಾರು ಹ್ಮ್ ಅಲ್ಲಿ ಸ್ಟ್ರಾಂಗ್ ಅಂದ್ರೆ ಕುಮಾರಣ್ಣ ಕುಮಾರಣ್ಣ ಕಂಟೆಸ್ಟ್ ಮಾಡಬಹುದು ಬಿಜೆದ ಆಯ್ತಪ್ಪ ಜೆಡಿಎಸ್ ಬಿಡೋಣ ಇಂದ ಬಿಜೆಪಿ ನಾವು ಹಳೇ ವಯಸ್ಸಿರ್ಬಾಗ ಹೇಳ್ದಂಗೆ ಯಾರು ನಿಲ್ಲಾಕ್ ರೆಡಿ ಇಲ್ಲ ತಗ ಬಂದಿ ತಾಕ್ಬೇಕು ನಾನೇ ಸಾಮ್ರಾಟ ಅನ್ನೋ ಆರ್ ಅಶೋಕ್ ಅವ್ರನು ಇಲ್ಲ ಯಾರಪ್ಪ ಗಂಡ್ಸುನು ಅಶೋಕ್ ನಾರಾಯಣ ಕರ್ಕೊಂಡ್ ಬಿಡ್ಬೇಕಲ್ಲ ಕನಕಪುರಕ್ಕೆ ಆಗ ಪರೀಕ್ಷೆ ಆಗತ್ತಲ್ಲ ಆಗ ಚೆನ್ನಾಗಿರತ್ತೆ ನಾವೀಗ ಡಿ ಕೆ ಶಿವಕುಮಾರ್ ಒಬ್ಬರೇ ಇದಾರಪ್ಪ ಅವ್ರ ಕಾನ್ಸ್ಟೆನ್ಸಿಗೆ ಹೋಗಿಲ್ಲ ಅಂದ್ರೆ ಕೂಡ ನಾ ಯಾರು ಬರಕ್ಕೆ ರೆಡಿ ಇಲ್ಲ ಅಲ್ಲಿ ನಾವ್ ಗೆತ್ಕೊಂಡ್ ಬಿಡ್ತೀವಿ ಅಂದ್ರ ಒಂದು ಪೈಪೋಟಿ ಕೊಟ್ಟು ಗೆಲ್ಲಬೇಕು ಏ ಪೈಪ್ ನಾನು ಎದುರ್ತೀನಿ ಡಿ ಕೆ ಶಿವಕುಮಾರ್ ಯಾರು ಬರ್ಬೇಕು ಡಿ ಕೆ ಶಿವಕುಮಾರ್ ಏನಾರ ಕೇಳೋರ ಏನಂತ ನನ್ನ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕ್ಬೇಡಿ ಅಂತ ಇಲ್ಲ ಕುಮಾರ್ ಏನಾರ ನಿಂತ್ಕತ್ತಿ ಅಂದ್ರೆ ಬರ್ಬೇಡ ಅಂತ ಹೇಳ್ತಾರ ಯಾವ್ದೇ ಕಾರಣಕ್ಕೂ ಬರ್ಬೇಡ ಬನ್ನಿ ಅಂತಾರೆ ಅವರು ಅಲ್ಲ ಬನ್ನಿ ಅಂತಾರೆ ಓಲಿ ಡಿ ಕೆ ಶಿವಕುಮಾರ್ ಶಕ್ತಿ ಪರೀಕ್ಷೆ ಮಾಡ್ಬೇಕು ಅಂದ್ಬಿಟ್ಟು ನರೇಂದ್ರ ಮೋದಿ ಅವರೇ ಬಂದ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತಂದ್ರೆ ಬೇಡ ಅಂತ ಏನಾರ ಅಂತಾರ ಏನಿಲ್ಲ ಬೇಡ ಅನ್ನಲ್ವಲ್ಲ ಬರ್ಲಿ ಬಸವರಾಜ್ ಬೊಮ್ಮಾಯಿನೇ ಬರ್ಲಿ ಆಮೇಲೆ ನಳಿನ್ ಕುಮಾರ್ ಕಟೀಲೆ ಬರ್ಲಿ ಇಲ್ಲ ಎತ್ನಾಳೆ ಬನ್ನಿ ನಿಂತ್ಕಳ್ಳಿ ಬೇಡ ಅಂತಾರ ಡಿ ಕೆ ಶಿವಕುಮಾರ್ ಯಾರನ್ನು ಕನಕಪುರಕ್ಕೆ ಬರೋದನ್ನ ತಡೆದಿಲ್ಲ ಅಂದ್ರೆ ಕ್ಯಾಂಡಿಡೇಟ್ ಆಗರ್ನಾ ಆದ್ರೆ ಲೋಕಸಭಾ ಚುನಾವಣೆ ಬಯ ಪ್ರಚಾರಕ್ಕೆ ಹೋದಾಗ ಮುನ್ರಾಜ್ ಗೌಡ ಊರಿಗೆ ಸೇರ್ಸ್ತಿಲ್ಲ ಡಿ ಕೆ ಶಿವಕುಮಾರ್ ಕಡೆಯವರು ಸುರೇಶ್ ಕಡೆಯವರು ಆ ದಬ್ಬಾಳಕೆ ಮಾಡವ್ರೆ ಅಂತ ಗೊತ್ತು ಅವರು ಕ್ಯಾಂಪೇನ್ ಮಾಡಕ್ಕೆ ಬರ್ತಿಲ್ಲ ಕನಕ್ಪುರದಲ್ಲಿ ಆ ಒಂದಿತ್ತು ಬಟ್ ಈಗೇನು ಅಂತಂದ್ರೆ ಕನಕಪುರ ಕ್ಲಿಯರ್ ಕಟ್ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಇದು ಹಿಂಗೆ ಈಗ ವಿಶ್ವನಾಥ್ ದಂತೂರು ವಿಶ್ವನಾಥ್ ಸೇರ್ಕೊಂಡ್ರು ಜೆಡಿಎಸ್ ಬಿಟ್ಟು ಆ ವಿಶ್ವನಾಥ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಸಾತ್ನೂರಲ್ಲಿ ನಿಂತಿದ್ರು ಯಾರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ತೊಂಬತ್ತೊಂಬತ್ತಲ್ಲಿ ಕುಮಾರಸ್ವಾಮಿ ಸೋತ್ರು ಡಿ ಕೆ ಶಿವಕುಮಾರ್ ಅಪೋಸಿಟ್ ಎರಡ್ ಸಾವಿರದ ನಾಲ್ಕು ವಿಶ್ವನಾಥ್ ಸೋತ್ರು ಎಂಟು ಸಾವಿರದ ಎಂಟರಲ್ಲಿ ವಿಶ್ವನಾಥ್ ಹೋಗ್ಬಿಟ್ಟು ಕನಕ್ಪರದಲ್ಲಿ ಸೋತರು ಡಿ ಕೆ ಅಪೋಸಿಟ್ ಅವ್ರಿಗೆ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಜೊತೆ ಸೇರ್ಕೊಂಡ್ರು ಪಾರ್ಟಿ ಆಚಲಿ ವಿಶ್ವನಾಥ್ ನ ಬಿಜೆಪಿ ಸೇರ್ಬೇಕು ಬಿಜೆಪಿಯಿಂದ ಡಿ ಕೆ ಶಿವಕುಮಾರ್ ವಿರುದ್ಧ ನಿಲ್ಲಿಸಬೇಕು ಅಂತ ಪ್ಲಾನ್ ಇತ್ತು ಹ್ಮ್ ಇವರು ಡಿ ಕೆ ಶಿವಕುಮಾರ್ ವಿರುದ್ಧ ಎಂಟು ಸಾವಿರ ಮತಗಳನ್ನ ಅವಾಗ ಸಖತ್ ಟಫ್ ಫೈಟ್ ಕೊಟ್ಟಿದ್ರು ಎಡಿಎಸ್ ಮತಗಳು ಎಸ್ ಈ ವಿಶ್ವನಾಥ್ ಎಂಟ್ರಲ್ಸ್ ಎಂಟ್ ಸಾವಿರದಲ್ಲಿ ಸೋತ್ ಬಿಟ್ಟು ಅನ್ಬಿಟ್ಟು ಬಿಜೆಪಿ ಕೊಟ್ಟ ತಕ್ಷಣ ಮತ್ತೆ ಗೆದ್ದು ಬಿಡ್ತಾರೆ ಅಂತ ಏನೋ ಅವ್ರು ಸೆಲ್ಕೊಂಡು ಬಿಜೆಪಿ ನಿಲ್ಸ್ಬೇಕು ಅಂತ ಒಂದು ಪ್ಲಾನ್ ಇತ್ತು ಸಣ್ಣ ಪುಟ್ಟ ಅವ್ರನ್ನ ಯಾಕೆ ಬಲಿ ಹಾಕಿರಿ ಡಿ ಕೆ ಶಿವಕುಮಾರ್ ಅಪೋಸಿಟ್ ಬಿಜೆಪಿ ಒಕ್ಲಿಗ ನಾಯಕರು ಯಾರ್ಯಾರು ಹ್ಮ್ ಯಾರು ಈಗ ಅಶೋಕ್ ಆಮೇಲೆ ಅಶ್ವತ್ ನಾರಾಯಣ ಆಮೇಲೆ ಆಮೇಲೆ ಈಗ ಸಿಪಿ ಪಿ ಯೋಗೇಶ್ವರ್ ಆಮೇಲೆ ಆಮೇಲೆ ಗೋಪಾಲಯ್ಯ ಈಗ ಹಾ

ಅಂತರ ಎಷ್ಟು ಒಂದು ಲೆಕ್ಕ ಹಾಕಬೇಕಷ್ಟೇ ಡಿ ಕೆ ಶಿವಕುಮಾರ್ ಗೆಲುವಿನ ಅಂತರ ಈ ಬಾರಿ ಒಂದು ಲಕ್ಷ ಒಂದು ಲಕ್ಷ ಬೆಸುವ ಸಾಧ್ಯತೆ ಇದೆ ಒಂದು ಲಕ್ಷ ಹೆಚ್ಚು ಕುಮಾರಸ್ವಾಮಿ ಅವರು ಬಂದ್ರೆ ಅಂತರ ಕಡಿಮೆ ಆಗ್ಬಹುದು ಹೊರತು ಡಿ ಕೆ ಶಿವಕುಮಾರ್ದು ಫಲಿತಾಂಶ ಬದ್ಲಾಗಲ್ಲ ಬದಲಾಗಲ್ಲ ಮುಂದಿನ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹಾಗೆ ಈಗ ಎಂ ಎಲ್ ಸಿ ಹಾಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಕ್ಷೇತ್ರ ಇವರು ಫೈಟ್ ನಡೀತಿದೆ ಕಾಂಗ್ರೆಸ್ ಪ್ರಸನ್ನ ಗೌಡ ಡಿ ಕೆ ಶಿವಕುಮಾರ್ ಬಾಬು ಶರತ್ ಚಂದ್ರ ಹಾಗೆ ಡಿ ಕೆ ಕಾಂತರಾಜು ಅಂತ ಕುಕ್ಕಟ ಮಂಡಳಿ ಅಧ್ಯಕ್ಷ ಈ ಮೂರ್ ಜನ ಹೆಸರಿದೆ ಇಲ್ಲಿ ಕಾಂಗ್ರೆಸ್ ಓಟ್ ಇದೆ ಕಾಂಗ್ರೆಸ್ ಓಟ್ ಇದೆ ಕ್ಯಾಂಡಿಡೇಟ್ ನ ಹಾಕ್ತಾರೆ ಹಾಕಲ್ಲ ಅಂತಲ್ಲ ಬಟ್ ಇಲ್ಲಿ ಯೋಗೇಶ್ವರ್ ಗೊತ್ತು ಅಲ್ಪಸಂಖ್ಯಾತರು ಒಂದು ಓಟು ಹಾಕಲ್ಲ ಬಿಜೆಪಿಯ ಕಾರಣಕ್ಕೆ ಇದೇ ಯೋಗೇಶ್ವರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅಲ್ಲ ಆದ್ರೆ ಕ್ಲಿಯರ್ ಕಟ್ ಆಗಿ ಗೆಲ್ಲಬಹುದಿತ್ತು ಕುಮಾರಸ್ವಾಮಿ ಅವರು ಇದ್ರು ಕುಮಾರಸ್ವಾಮಿ ಇದ್ರು ಕೂಡ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂತರು ಸಿಪಿ ಯೋಗೇಶ್ವರ್ ಬಿಜೆಪಿ ಅಲ್ಲದೆ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ರೆ ವಿನ್ ಕಂಡೀಷನ್ ಅವರು ಬಿಜೆಪಿ ಹೋದ ಕಾರಣ ಸೋಲ್ತಾವ್ರೆ ಏನಾರ ಸಿ ಪಿ ಯೋಗೇಶ್ವರ್ ರಾಜಕೀಯದಲ್ಲಿ ಬಿಡಿ ಆಗ ಗುರ್ತಂದ್ರೆ ಅದ್ ಬೇರೆ ವಿಚಾರ ಅದನ್ನ ವರ್ತುಪಡಿಸಿದ್ರೆ ಬಿಜೆಪಿ ಮೈನಸ್ ಬರ್ತು ಪ್ಲಸ್ ಅಲ್ಲ ಯೋಗೇಶ್ವರ್ ಗೆ ಬಿಜೆಪಿ ಎರಡು ಸಾವಿರ ಓಟ್ ದಾಟಲ್ಲ ಬಿಜೆಪಿ ಏನಾರ ಅಲ್ಲಿ ಓಟ್ ಬತ್ತಿದೆ ಅಂದ್ರೆ ಬಿಕಾಸ್ ಆಫ್ ಯೋಗಿ ಕಾರಣಕ್ಕೆ ಈಗೇನಂಗಾರೆ ರಿಸಲ್ಟ್ ಕ್ಲಿಯರ್ ಆ ಆಗಿ ಕುಮಾರಸ್ವಾಮಿ ಅವ್ರಿಗೆ ಎದ್ಬಿಟ್ರ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಅವರು ನಾನು ನೀರ್ ಕೊಟ್ಟಿವಿ ನೀವು ಇವ್ರು ಓಟ್ ಹಾಕ್ತಾರೆ ಅಂತ ಹೋದ್ರು ಜೆಡಿ ಎಸ್ ಅವರು ಮಹಿಳಾ ಸ್ವಸಹಾಯ ಸಂಘ ಸಾಲ ಮನ್ನಾ ರೈತರ ಸಾಲ ಮನ್ನಾ ಎಲ್ಲ ನೀಟ್ ಆಗಿ ಹೇಳಿದ್ರು ನಾವು ಮಾಡ್ತೀವಿ ಅಂತ ಏನ್ ನೀರ್ ಕೊಟ್ಟೋರ್ ಜನ ಮರ್ತ್ ಅಂತ ಅನ್ಕೊಂಡ್ರು ಜನ ಎಲ್ಲಾನು ಮರೀತಾರೆ ಓಟ್ ನ ಚುನಾವಣೆ ಚುನಾವಣೆ ಮಾಡ್ಬೇಕು ನನ್ ಕೆಲ್ಸಾ ಮಾಡಿಲ್ವೇ ಜನ ಓಟ್ ಜೊತೆ ಯೂರಪ್ಪನವ್ರು ಕರ್ಕೊಂಡವ್ರು ಇವ್ರನ್ನ ಒಳ್ಳೆ ನಾಯಕ ನಾಯಕಲ್ಡ್ ಮೈಸೂರು ಕರ್ಕೊಂಡೋಗುತ್ತಾ ಅಂತ ಹೋದ್ರು ಇವರು ನೀಟ ಮಕಡೆ ಮಲಸಿದ್ರು ಇಲ್ಲಿ ಏನೀಗ ಇದೇ ಸ್ಟೋರಿಗಳು ಮತ್ ಮತ್ತೆ ಜನಕ್ಕೆ ಯಾಕೆ ಹೇಳಿ ಹೇಳಿ ಬೇಜಾರ್ ಅನ್ನೋದು ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ ನಡುವೆ ತೀವ್ರ ಹಣಾಹಣಿ ಇದೆ ಇದೆ ನಾವ್ ಅಕ್ಟೋಬರ್ ಸರ್ವೆ ನಲ್ಲಿ ಯೋಗೇಶ್ವರ್ ಮುಂದೆ ಇದ್ರು ಕುಮಾರಸ್ವಾಮಿ ಅಂದ್ರೆ ಬಿಕಸ್ ಅಲ್ಲಿ ಕಾಲೇಟಿರಲ್ಲ ಬಾಳ ಕ್ಯಾಪಾಗ ಹೋಗಿದ್ರು ಸರ್ವೆ ನಂತರ ನೆಕ್ಸ್ಟ್ ನಿಖಿಲ್ ಒಂದ್ ರೌಂಡ್ ಹಾಕಿದ್ರು ಒಂದ್ ಎರಡ್ ಸರ್ ಹೋದ್ರು ಪಂಚರತ್ನ ಸಮೇತ ಎಲ್ಲ ಹೋಗಿದೆ ಈಗಲೂ ಸಹ ಯೋಗೇಶ್ವರ್ ಐ ತಿಂಕ್ ಫೆಬ್ರವರಿಯಿಂದ ಮಾರ್ಚ್ ವರೆಗೆ ಎರಡು ತಿಂಗಳ ಕಾಲ ನಿರಂತರ ಪಾದಯಾತ್ರೆ ಇಟ್ಕೊಂಡವ್ರೆ ಕ್ಷೇತ್ರದಲ್ಲಿ ನಿರಂತರ ಪಾದಯಾತ್ರೆ ಟೂ ಮಂತ್ಸ್ ಎರಡು ತಿಂಗಳು ಚನ್ನಪಟ್ಟಣ ಬಿಟ್ಟು ಎಲ್ಲೂ ಕದ್ಲಲ್ಲ ಮನುಷ್ಯ ಯೋಗೇಶ್ವರ್ ಹ್ಮ್ ಎರಡು ತಿಂಗಳು ಕಳೆದ ಬಾರಿ ತಪ್ಪು ಮಾಡ್ತಾ ಇಲ್ಲ ಸರಿ ಎರಡು ತಿಂಗಳು ನಿರಂತರ ಪಾದಯಾತ್ರೆ ಹಾಲ್ಗಾರ್ ಹಾಕಿ ನೀರ್ಗಾರ ಹಾಕಿ ನಿಮ್ ಮನೆ ಮಗ ಓಟ್ ಹಾಕಿ ಅಂತ ಹೋಗಕ್ ಕುಮಾರ್ ಸ್ವಾಮಿ ಅವ್ರು ಬಂದ್ರೆ ಒಂದ್ ನಾಲ್ಕು ದಿನ ಟೈಮ್ ಕೊಡಬಹುದು ಚನ್ನಪಟ್ಟಣಕ್ಕೆ ಒಂದ್ ವಾರ ಟೈಮ್ ಕೊಡಬಹುದು ಸೊ ಮಾರ್ಚ್ ಎಂಡ್ ಇದೆಯಲ್ಲ ಆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಗೊತ್ತಿರಲಿಲ್ಲ ಮಾರ್ಚ್ ಸೆಕೆಂಡ್ ವೀಕ್ ಅನೌನ್ಸ್ ಆಗಬಹುದು ಮಾರ್ಚ್ ಅನೌನ್ಸ್ ಆಗುತ್ತೆ ಅಲ್ಲಿವರೆಗೂ ನಿರಂತರ ಪಾದಯಾತ್ರೆಯನ್ನ ಯೋಗೇಶ್ವರ್ ಇಟ್ಕೊಂಡವ್ರೆ ಫೆಬ್ರವರಿ ಶುರು ಆಗುತ್ತೆ ಇಲ್ಲಿ ಈಗ ಬಾರಿ ಅಂತರದಲ್ಲಿ ಕುಮಾರ್ ಸ್ವಾಮಿ ಅವ್ರ ಮುಂದೆ ಇಲ್ಲ ಟಫ್ ಇದೆ ಮಾರ್ಚ್ ಮುಂದೆ ಇಡಿದ್ದಾರೆ ಹಾಗೂ ಕುಮಾರಸ್ವಾಮಿ ಅವ್ರ ದಡ ಮುಟ್ಲೇಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಹಕಾರ ಬೇಕು ಡಿ ಕೆ ಶಿವಕುಮಾರ್ ಸಹಕಾರ ಬೇಕಾಗುತ್ತೆ ಕಾಂಗ್ರೆಸ್ ಮಾಡಬೇಕು ಒಳ್ಳೆ ಕಾಂಗ್ರೆಸ್ಗೆ ಹಾಕ್ಬೇಕು ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಯೋಗೇಶ್ವರ್ ಓಟ್ ಎಲ್ಲ ಕಿತ್ಕಳತ್ ಕಿತ್ಕೊಂಡ್ರೆ ಕುಮಾರ್ ಸ್ವಾಮಿ ಅವ್ರಿಗೆ ಅನುಕೂಲ ಈಗ ಕಾಂಗ್ರೆಸ್ ಅವರು ಯೋಗೇಶ್ವರ್ ಓಟ್ ಕೇಳೋ ಕ್ಯಾಂಡಿಡೇಟ್ ಯಾರು ಅವ್ರು ನೋಡ್ ಕ್ಯಾಂಡೇಟ್ ಹಾಕ್ಬೇಕು ಕಾಂಗ್ರೆಸ್ ಅವರು ಕೂಡ ಗೆಲ್ಲೇ ಒಳ್ಳೆ ಕರ್ನಾಟಕ ಜನವರಿ ಕುಮಾರಸ್ವಾಮಿಯವರು ಗಿಂತ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಲೋ ಟೆನ್ ತೌಸಂಡ್ ಒಳಗಡೆ ಕಾಯ್ದುಕೊಂಡಿದ್ದಾರೆ ಅವರು ಇನ್ನೂ ಜೋರಾಗಿ ಓಡಾಡಲ್ಲ ಪಂಚರತ್ನ ಯಾತ್ರೆ ಬಿಟ್ಟರೆ ಮತ್ತೆ ನಿಖಿಲ್ ಓಡಾಡ್ತಿದ್ದಾರೆ ಮೀಟಿಂಗ್ಸ್ ಮಾಡ್ತಿದ್ದಾರೆ ಹೌದು ಬಟ್ ಇಡೀ ರಾಮನಗರ ಜಿಲ್ಲೆಯಲ್ಲಿ ಟಫ್ ಫೈಟ್ ಅಂತಂದ್ರೆ ಅದು ರಾಮನಗರ ಮತ್ತೆ ಚನ್ನಪಟ್ಟಣ ಹಾಗೆ ಮಾಗಡಿ ಕೂಡ ಕನಕಪುರ ರಿಸಲ್ಟ್ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲುವು ಅಂತ ಬೇಕಾದ್ರೆ ಬ್ರೇಕಿಂಗ್ ಬರದ್ ಇವತ್ತೆ ಟು ಹಂಡ್ರೆಡ್ ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಗೆಲುವು ಬರೆದಿಟ್ಕೊಳ್ಳಿ ಹಂಗೆ ಎಸ್ ಕರ್ನಾಟಕ ಟಿವಿಯ ರಾಮನಗರ ಜಿಲ್ಲೆಯ ಜನವರಿ ಟ್ರೆಂಡ್ ನ ಪ್ರಕಾರ ರಾಮನಗರದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಕನಕಪುರ ಕ್ಷೇತ್ರ ಕಾಂಗ್ರೆಸ್ಗೆ ಮಾಗಡಿ ಮತ್ತೆ ರಾಮನಗರ ಹಾಗೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆಯನ್ನ ಜೆಡಿಎಸ್ ಕಾಯ್ದುಕೊಂಡಿದೆ ಈ ಟ್ರೆಂಡ್ ಫೆಬ್ರಗೆ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಆಗಬಹುದು ಏಪ್ರಿಲ್ ಚೇಂಜ್ ಆಗಬಹುದು ಟ್ರೆಂಡ್ ಚೇಂಜಸ್ ಇರುತ್ತೆ ಇಲ್ಲಿ ಫಿಕ್ಸ್ ನೋ ಡೌಟ್ ಇದು ಹೊರಗಡೆ ಅವರು ಇದನ್ನ ಏನೇ ಸಾವಿರ ಟೀಕೆ ಮಾಡಬಹುದು ಈ ನಮ್ಮ ಕರ್ನಾಟಕ ಜನವರಿಯ ರಾಮನಗರ ಸರ್ವೆಯನ್ನ ರಾಮನಗರ ಜನ ಸ್ವೀಕಾರ ಮಾಡ್ತಾರೆ ಅನ್ನೋ ಭರವಸೆ ನಮ್ಗಿದೆ ಬಿಕಾಸ್ ಆಫ್ ಆ ಗ್ರೌಂಡ್ ಲೆವೆಲ್ ಲೆವೆಲ್ ಮಾ ಮಹಾ ಪಂಡಿತರ ಮಾತಾಡ್ತಲ್ಲ ಅನಲೈಸ್ ಅಷ್ಟೇ ಜನರ ಭಾವನೆ ಮತ್ತೆ ಜನರಲ್ ನಾಲೆಡ್ಜ್ ಜರ್ನಲಿಸಮ್ ನಾವು ಮಾಡ್ತಿದ್ವಿ ಏನು ಮುಂದಿನ ಜಿಲ್ಲೆ ನೋಡೋಣ